ಹಲೋ, ಗುಡ್ ಆಫ್ಟರ್ನೂನ್. ಒಂದು ಸಣ್ಣ ಕಥೆಯನ್ನು ವಿಡಿಯೋ ಮುಖಾಂತರ ಹೇಳಲಿಕ್ಕಿದ್ದೇನೆ. ಕೊಲ್ಲೂರು ಎಲ್ಲರಿಗೂ ತಿಳಿದ ವಿಚಾರವೇ. ಕೊಲ್ಲೂರಿನ ಗುಡ್ಡದಲ್ಲಿ ಅದೊಂದೇ ಮನೆ. ಅಲ್ಲಿ ಯಾರು ಸುತ್ತಮುತ್ತ ಇಲ್ಲ ಅಂದರೆ ನಂಬುವಿರ. ಒಬ್ಬ ನೆರೆಮನೆಯವರು ಇಲ್ಲದ ಜಾಗ ಅದು. ಅವರು ಹೇಗೆ ವಾಸವನ್ನು ಮಾಡ್ತಾರೆ ಅಂತ ನನ್ನ ಆಲೋಚನೆ. ಅವರಲ್ಲಿ ಒಬ್ಬ ನಮ್ಮ ಗುಡ್ಡೆ ಶಾಲೆಯ ಮಾಸ್ಟರ್ ಆಗಿದ್ದರು. ಮೋಸ್ಟ್ಲಿ ಅವರ ತಮ್ಮ ಇರಬೇಕು. ಅದೇ ಅವರ ಅಕ್ಕ ನನ್ನ ಅಲ್ಲ, ನಮ್ಮ ಹೆರಳಕ್ಲಕೇರಿಗೆ ಕೊಟ್ಟದ್ದು. ಅವರ ಗಂಡನ ಹೆಸರು ನನಗೆ ತಿಳಿದಂತೆ ರಾಮಚಂದ್ರ ಹೆರಳೆ ಅಂತ. ಈ ಕೊಲ್ಲೂರು ವ್ಯಕ್ತಿಗೆ ಒಬ್ಬ ಮಗಳು, ಒಬ್ಬ ಮಗ ಇರುವನು. 2023 ಆ ಮಗನಿಗೆ 35 ವರ್ಷ ಆಗಿರಬೇಕು. ಅವನಿಗೂ ಕೂಡ ಮದುವೆ ಆಗಿಲ್ಲ ಅನ್ಸತ್ತೆ. ಆದರೆ ಅವನ ತಂಗಿ ಮೈಸೂರಿನಲ್ಲಿ BE ಮಾಡಿದವಳು. ಆದರೆ ಅವಳನ್ನು ನೋಡಿದರೆ ಅವಳೊಬ್ಬಳು ಇಂಜಿನಿಯರ್ ಹುಡುಗಿ ಅಂತ ಯಾರಿಗೂ ಅನ್ಸೋದಿಲ್ಲ. ಅವಳು ಕಲಿಯುವಾಗ PG ಇದ್ದು ಕಲಿತಾ ಇದ್ದಾಳೆ ಅಂತ ನನ್ನ ಅಳಿಯ ಪದ್ಮನಾಭ ಹೇಳಿದ ನೆನಪು. ಅದು ಹೇಗೆ BE ಮಾಡಿದಳು ಅಂತ ನಮಗೆ ಆಶ್ಚರ್ಯ. ಒಂದು ಮಾತು ಕೂಡ ಆಡಲು ಅವಳಿಗೆ ತಿಳಿಯೋಲ್ಲ, ಬರಲ್ಲ. ಒಂದು ರೀತಿಯಲ್ಲಿ ಸೋಂಕಂತ ಕರೆದರೂ ತಪ್ಪಾಗದು. ಆದರೆ ಅದು ನನ್ನ ಅಳಿಯನಾದ ನರೀಶನು ಹೇಗೆ ಆ ಹುಡುಗಿಯನ್ನು ಒಪ್ಪಿದ ಅನ್ನುವುದು ನನಗೊಂದು ಆಶ್ಚರ್ಯದ ಸಂಗತಿ. ನೋಡಿ, ಬ್ರಹ್ಮಲಿಖಿತ ಅನ್ನುವುದು ಅದಕ್ಕೆ. ಎಲ್ಲೆಲ್ಲಿದ ಗಂಟು ಅಲ್ಲೆಲ್ಲಿಗೆ ಬೀಳ್ತದೆ. ಮೊದಲು ಒಂದು ಹುಡುಗಿಯನ್ನು ಒಪ್ಪಿದ, ಅದು ನಮ್ಮ ಎಡಬೆಟ್ಟು ಭಟ್ಟರ ಸಂಬಂಧ. ಆದರೆ ಎಂಗೇಜ್ಮೆಂಟ್ ಆಗುವಾಗ ದಾರಿಯಲ್ಲಿ ಇರುವ ನಮ್ಮ ಅಣ್ಣನನ್ನು ಕರೆದುಕೊಂಡು ಹೋಗಲಿಲ್ಲ. ಒಂದು ಎರಡನೆಯದಾಗಿ ಸಕ್ಕರೆ ಪಾನಕಕ್ಕೆ ಉಪ್ಪನ್ನು ಬೆರೆಸಿಕೊಟ್ಟಿದ್ದಾರೆ. ಎರಡು, ಮೂರನೆಯದಾಗಿ ಎಂಗೇಜ್ಮೆಂಟ್ ಹುಡುಗಿಗೆ ನನ್ನ ಅಕ್ಕನು ಸೀರೆ ಕೂಡ ತೆಗೆದುಕೊಂಡು ಹೋಗಿಲ್ಲ. ಅದು ಕೊನೆಗೆ ಆ ಹುಡುಗಿಯೇ ತನಗೆ ಲವ್ ಉಂಟು ಅಂತೇಳಿ ಆ ಸಂಬಂಧವನ್ನು ಮುರಿದು ಬಿಡ್ತು ಅಂತ. ಇಲ್ಲ, ಕೆಲವರು ಅಗಲ್ಕೊಂಡ ಬಾವಿಗೆ ಬೀಳುವುದು ಜಾಸ್ತಿ. ಬಲ್ಲವರು, ಬುದ್ಧಿವಂತರು ಆಗಿರುವರೇ ಬೀಳ್ತಾರೆ. ಮನಸ್ಸಿನಲ್ಲಿ ಮಂಡಿಗೆ ತಿನ್ನುವಂಥ ಅಭ್ಯಾಸ. ಆದರೆ ಯಾರಿಗೂ ಇಲ್ಲದ ಜಂಬ ಉಂಟು ಆತನಿಗೆ. ಜಂಬದ ಕೋಳಿಗೆ ಸರಿಯಾಗಿ ಚಳ್ಳೆ ಹಣ್ಣು ತಿನ್ನಿಸಿತು ಈ ಹೆಣ್ಣು. ತಾನೇ PhD ಮಾಡಿದ್ದೇನೆ ಅನ್ನೋ ಅಹಂಕಾರ ಉಂಟು.
ಆದರೆ ನಾನು 66ನೇ ವಯಸ್ಸಿನಲ್ಲಿ ನಾನು ಕೂಡ ಪಿ ಎಚ್ ಡಿ ಮಾಡಿದ್ದೇನೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಗೊತ್ತಿದ್ದರೂ ಅದಕ್ಕೆ ಬೆಲೆಯನ್ನು ಕೊಟ್ಟಿಲ್ಲ, ಕೊಡುವುದೂ ಇಲ್ಲ. ಇರಲಿ, ಸಣ್ಣದರಲ್ಲಿರುವಾಗ ಹೋಟೆಲ್ನಲ್ಲಿ ಬೇಕಾದ ಬಿಸಿ ಹಾಲು ಕಾಲಿಗೆ ಬಿದ್ದು ಕಾಲು ತೊಡೆಯವರೆಗೆ ಸುಟ್ಟೇ ಹೋಗಿತ್ತು. 1 ವರ್ಷ ಬೇಕಾಯಿತು, ಸಣ್ಣ ಮಗು ಅಲ್ವೋ. ಅದರಿಂದ ನಮ್ಮ ಭಾವನೆಗೆ ಇವನನ್ನು ಕಂಡರೆ ಬಹಳಷ್ಟು ಪ್ರೀತಿ. ನಮ್ಮ ಅಕ್ಕನಿಗೂ ಅಷ್ಟೇ, ಅವಳಿಗೆ 4 ಗಂಡು, 1 ಹೆಣ್ಣು ಹೊಟ್ಟೆಯಲ್ಲೇ ಸತ್ತೋಯಿತು, ಇನ್ನೊಂದು ಎಬಾರ್ಷನಾಗಿ ಸತ್ತೋಯಿತು. ಆದರೆ ಈ ಸಣ್ಣ ಮಗನನ್ನು ನೋಡಿದರೆ ಬೇರೆಯವರಿಗಿಂತ ಒಂದು ಪಾಲು ಹೆಚ್ಚು ಪ್ರೀತಿ. ಈತನು ಇಂಜಿನಿಯರಿಂಗ್ ಮುಗಿಸಿ ಪಿ ಎಚ್ ಡಿ ಮಾಡಿ ಕೆಲಸಕ್ಕಂತೇಳಿ ಆಸ್ಟ್ರೇಲಿಯಾಕ್ಕೆ ಹೊರಟೋದ. ಅಲ್ಲಿ 6-7 ವರ್ಷ ಇದ್ದು ಕೆಲಸವನ್ನು ಮಾಡಿ ಒಳ್ಳೆಯ ಸೆಟ್ಲ್ ಆಗುವ ಸಮಯದಲ್ಲಿ ನಮ್ಮ ಭಾವ ಮದುವೆಗೋಸ್ಕರ ಕರೆಸಿದರು. ಆಗ ಆತನಿಗೆ 35 ವರ್ಷ ಆಗಿರಬೇಕು. ಅವನಷ್ಟು ಮೂರ್ಖ ನಾನು ನನ್ನ ಜೀವಮಾನದಲ್ಲೇ ನೋಡಿಲ್ಲ. ಆಯಿತಾ? ಈ ಹುಡುಗಿಯನ್ನು ಅಟ್ಲೀಸ್ಟ್ ನಮ್ಮ ಅಕ್ಕನು ಹರಳಕ್ಕಳಕೇರಿ ರಾಮಚಂದ್ರ ಹೇಳೆಯವರ ಹೆಂಡತಿಯನ್ನು ಕೇಳಿದರೂ ಆಗ್ತಿತ್ತು. ಅವ್ರು ಸತ್ಯ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ, ಅಟ್ಲೀಸ್ಟ್ ಒಂದು ಎನ್ಕ್ವೈರಿ ಮಾಡ್ಬೋದಿತ್ತು. ಆದರೆ ಅದು ಹೋಗಲಿ, ಈ ಕರಿ ಹೆಣ್ಣನ್ನು ಈತ ಹೇಗೆ ಒಪ್ಪಿದ ಅನ್ನೋದು ಮತ್ತೊಂದು ವಿಶೇಷ. ಇದು ನಮ್ಮ ಭಾವ ಹೇಳೋ ಪ್ರಕಾರ ಒಂಟಿ ಮುಖದ ನಿನ್ನ ಅಕ್ಕ ಇದ್ದವಳು ನನ್ನ ಹೆಂಡತಿಗೆ ಹೇಳಿ ಇವಳನ್ನು ಮಾಡಿಸಿದ್ಲು ಅಂತ. ಅದೇನೇ ಇರಲಿ, ಎಲ್ಲ ಬ್ರಹ್ಮಲಿಖಿತ ಅಂತ ಮೊದಲೇ ಹೇಳಿದ್ದೆ ನಿಮಗೆ. ಆಯಿತಾ? ಸೊ ಡೇಟನ್ನು ಗೊತ್ತು ಮಾಡಿದರು, ಏಪ್ರಿಲ್ ತಿಂಗಳಲ್ಲಿ ಮದುವೆ ಅಂತ ಹೇಳಿ ಆಯಿತು. ಆದರೆ ನಮ್ಮ ಭಾವನವರು ನನಗೆ ಅರ್ಧ ಪಂಡಿತ ಅಂತ ಹೇಳ್ತಾ ಇದ್ರು. ಅವರು ಪಂಚಾಂಗವನ್ನು ನೋಡಿ ಎಲ್ಲ ವಿಷಯಗಳನ್ನು ರಟ್ಟು ಮಾಡಿಕೊಂಡು ಸಾಕಷ್ಟು ತಿಳುವಳಿಕೆಯನ್ನು ಜ್ಯೋತಿಷ್ಯದಲ್ಲಿ ಪಡ್ಕೊಂಡು ಬಂದಿದ್ದರು. ಕೊನೆಗೆ ನಾನು ಪಿ ಎಚ್ ಡಿ ಮಾಡಿ ಅವರಿಗೆ ಭಾವ ನನಗೆ ಪೂರಾ ಪಂಡಿತನಾಗಿದ್ದೇನೆ ಅಂತ ಹೇಳಿದೆ. ನೋಡಿ, ಮದುವೆ ಕೊಲ್ಲೂರಿನ ಛತ್ರದಲ್ಲಿ ನಡೆಯಿತು, ಉಲ್ಟಾ ಛತ್ರದಲ್ಲಿ. ಉಲ್ಟಾ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ದೇವಿಗೆ ಕೊಲ್ಲೂರಿನ ದೇವಿಗೆ ಮುಕ್ಕಳಿ ಹಾಕ್ಕೊಂಡು ಕೂತ್ಕೊಳ್ಳುವಂಥ ಮದುಮಕ್ಕಳಿಗೆ ಇವರು ಮದುವೆ ಮಾಡಿದರು ಅಂತಹ ಕಲ್ಯಾಣ ಮಂಟಪದಲ್ಲಿ. ಒಂದು, ಎರಡನೇದಾಗಿ ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮದುಮಕ್ಕಳನ್ನು ಒಂದು ಮಂಗಳಾರತಿಯನ್ನು ಎತ್ತಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬರಬೇಕಿತ್ತು, ಅದು ಕೂಡ ಬರಲಿಲ್ಲ. ನೋಡಿ ಹೇಗೆಲ್ಲ ಉಲ್ಟಾ ಹೊಡಿತದೆ ಅಂಥೇಳಿ ಅಂತೂ ಇಂತೂ ಮದುವೆ ಮಾಡಿ ಮರುದಿನ ನಮ್ಮ ನರೀಶನ ಮನೆಯಲ್ಲಿ ಆರತಕ್ಷತೆ. ಆಗ ಈ ಹೆಣ್ಣನ್ನು ಅವನು ಕೈ ಎತ್ತಿ ನಿಲ್ಲಿಸಿದ. ಮನೆಯಿಂದ ಹೇಳಲಿಕ್ಕೂ ಆಗದಷ್ಟು ಅದೇ ಹೆಣ್ಣನ್ನು ಮದುವೆ ಆಗಿದ್ದಾನೋ ತಿಳಿಯದು. ಆಯಿತಾ? ನಾನು ಆವಾಗ ಭಾವನನ್ನು ಕೇಳಿದೆ, ನೀವು ಯಾವ ರೀತಿ ಮ್ಯಾಚಿಂಗ್ ಮಾಡಿದಿರಿ? ಅಯ್ಯಯ್ಯೋ, ನಾನು ಏನು ಮಾಡಿಲ್ಲ ಮರೆ, ನನಗೆ ಹೇಳು ಇಲ್ಲ, ಅವರು ನನಗೆ ಡೇಟ್ ಆಫ್ ಬರ್ತು ಕೊಟ್ಟಿಲ್ಲ, ಎಲ್ಲ ನಿನ್ನ ಅಕ್ಕನ ಮಾಡ ಒಂದು ಆ ಒಂಟಿ ಮುಖದ ಅಕ್ಕನ ಕಿತಾಪತಿ. ಅವಳಿಗೆ ಯಾರೋ ಬೆಂಗಳೂರಿನಲ್ಲಿ ಗೌರಿ ಅಂತ ಇದ್ದಾಳಂತೆ, ಅವಳಿಂದ ಇವಳು ನನ್ನ ಹೆಂಡತಿಯ ಕಿವಿ ಚುಚ್ಚಿ ಇದನ್ನು ಮಾಡಿಸಿದವಳು. ಆಯಿತು, ಇದೆಲ್ಲ ಆಗಿ ಕೊನೆಗೆ ನಾನು ಏನು ಮಾಡಿದೆ, 1 ತಿಂಗಳು ನಾನು ನಮ್ಮ ಭಾವ ಮತ್ತು ಅವರ ಭಾವ ಒಟ್ಟಿಗೆ ಹೋಗಿ 1 ಗಂಟೆ ಅವರ ಹತ್ರ ಮಾತನಾಡಿದೆ, ಹುಡುಗಿ ಹತ್ರ ಮಾತನಾಡಿದರೆ. ಆದರೆ ಯಾವುದು ಪ್ರಯೋಜನ ಆಗಿಲ್ಲ. ಅವಳು ಏನು ಹೇಳಿದ್ರು, ನಮ್ಮ ಹುಡುಗ 3 ತಿಂಗಳಲ್ಲಿ 3 ದಿವಸ ಆ ಹುಡುಗಿಯ ಜೊತೆಯಲ್ಲಿ ಸಂಭೋಗ ಮಾಡಿರ್ಬೋದು. ಅದರ ನಂತರ ಅವಳು ಅಮ್ಮನ ಮಾತನ್ನು ಕೇಳಿ
ಸಿವಿಲ್ ಕೋರ್ಟಿಗೆ ಹಾಕಿದರು. ಅಮ್ಮನೋ ಸೋಂಕು ಅಂದರೆ ಸೋಂಕು, ಗಂಡನೋ ಒಂದು ಶಂಡ ಅಂತೇಳಿ ಕರಿಬೋದು. ಕೊನೆಗೆ ಏನಾಯಿತು, ಆ ಸಿವಿಲ್ ಕೋರ್ಟಲ್ಲಿ ಇವರಿಗೆ ನಮ್ಮ ನರೇಶನ ಪಾರ್ಟಿಗೆ ಜಯ ಸಿಕ್ಕಿದ್ರು ಕೂಡ ಮತ್ತೆ ಅವರ ಅಪ್ಪ ಅಮ್ಮ ಹೈಕೋರ್ಟಿಗೆ ಹಾಕಿದರು. ನೋಡಿ ಎಂಥ ಇದು. ಈ ಮಧ್ಯೆ ಅವರ ಅಪ್ಪನೂ ಸತ್ತು ಹೋದ, ಅವರ ಅಮ್ಮನ ಕುರುಡಾದಳು, ಆ ಹೆಣ್ಣು ಸತ್ತು ಹೋಯಿತು. ಆ ಹೆಣ್ಣಿನ ಬೊಜ್ಜ ಮಾಡುವರು ಯಾರು? ಬೊಜ್ಜ ಮಾಡದಿದ್ದರೆ ಒಳ್ಳಕ್ಕಳಿಗೆ ಸೂತಿಗೆ ಕಡಿಯುವುದಿಲ್ಲ ಅಂತ ಇವನೇ ಹೋಗಿ ಗಯಾ ಕ್ಷೇತ್ರಕ್ಕೆ ಹೋಗಿ ಬೊಜ್ಜ ಮಾಡಿ ಬಂದ. 56,000 ರೂಪಾಯಿ ಖರ್ಚು ಮಾಡಿದ, ಬೇಕಿತ್ತ. ಕೊನೆಗೆ ಇವನಿಗೆ ಏನಾಯಿತು, ಮಾನಸಿಕ ಕಾಯಿಲೆ ಇವನಿಗೂ ಬಂದಿತ್ತು. ಕಾಲನ್ನು ಎತ್ತಿ ಮೆಟ್ಟಲನ್ನು ಹತ್ತಲಾರದಷ್ಟು ಇವನಿಗೆ ವ್ಯಥೆ. ಒಟ್ಟಾರೆ ಈಗ ಅಲ್ಲಿ ಇಲ್ಲಿ ಚಪ್ರಾಸಿ ಥರ ತಿರುಗ್ತಾ ಇದ್ದಾನೆ. ಸರ್ಕಾರಿ ಕೆಲಸಕ್ಕೂ ಸರಿಯಾಗಿ ಹೋಗ್ತಾ ಇಲ್ಲ. ಆ ಹೆಣ್ಣು ಇಲ್ಲ. ಇವನ ಅವಸ್ಥೆ ಸಿಕ್ಕಿ ಸಿಕ್ಕಿದವರಿಗೆ ದಾನ ಧರ್ಮ ಮಾಡುವುದು, ಹಣವನ್ನು ಪೋಲು ಮಾಡುವುದು. ಇದ್ದ ಒಂದು 30x40 ಸೈಟನ್ನು ಅದು ಅಣ್ಣನ ಮನೆ ಹತ್ತಿರವಿದೆ, ಕೊನೆಯ ಪಕ್ಷ ಅಣ್ಣನಾದರೂ ಅದನ್ನು ಸದುಪಯೋಗಗೊಳಿಸಿದ್ರು ಗೊಳಿಸಿದ. ನಾನು ಯಾತಕ್ಕೆ ಹೇಳ್ತಾ ಇದ್ದೇನೆ, ಮದುವೆ ಎಂದು ಸುಮ್ಮನೆ ಸುಸೂತ್ರವಾಗಿ ನಡೆಯಲಾರದು. ಅದಕ್ಕೆ ನಾವು ಜ್ಯೋತಿಷ್ಯಗಾರರು ಇರುವುದು. ಅದಕ್ಕೆ ನಾವು ಬ್ರಹ್ಮ ದೇವರಲ್ಲ, ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಮ್ಯಾಚಿಂಗ್ ಮಾಡಿಸಿ ಒಳ್ಳೆಯದಿದ್ದರೆ ಒಳ್ಳೆಯದು, ಕೆಟ್ಟದಿದ್ದರೆ ಕೆಟ್ಟದ್ದು. ಆದರೆ ಇವನದ್ದು ಪರಿಸ್ಥಿತಿ ದೇವರೇ, ಇನ್ನು ಯಾರು ಮದುವೆ ಮಾಡ್ತಾರೆ ಮಾಡ್ಕೊಳ್ತಾರೆ? ಇದು ಇದೇ ಸ್ವರ್ಗ, ಇದೇ ನರಕ. ಬೇರೆ ಸ್ವರ್ಗ ನರಕ ಬೇರೆ ಯಾವುದಿಲ್ಲ. ಆಯಿತಾ? ಸೊ ಇದು ಸಂಸಾರ. ಸಂಸಾರ ಅಂದರೆ ಸುಖ ಸಾಗರವೂ ಆಗುತ್ತೆ, ದುಃಖ ಸಾಗರವೂ ಆಗುತ್ತೆ. ಇಷ್ಟನ್ನು ಹೇಳಿ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.